ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಕೃಷ್ಣ ವಂದೇ ಮಂತಪಾಶರಂ ಶಿಕಾಬಂಧತ್ರಯೋಪೇತಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತ ವಿಷಯ ಭಾಗವತ ಪುರಾಣದ ಭಕ್ತ ಅಂಬರೀಷನ ಕಥೆಯಾದ ಅಂಬರೀಷೋಪಾಖ್ಯಾನದ ವೈಜ್ಞಾನಿಕ ಚಿಂತನೆ ಹೆಚ್ಚಿನವರೆಗೆ ಇದರ ವಿಸ್ತೃತ ಕಥೆ ಗೊತ್ತಿರುವುದರಿಂದ ಇದರ ಸಾರಾಂಶವನ್ನು ಮಾತ್ರ ನೋಡೋಣ ಭಗವಂತ ವಿಷ್ಣುವಿನ ಪರಮ ಭಕ್ತನಾಗಿದ್ದ ಅಂಬರೀಷನು ಏಕಾದಶಿಯಂದು ಪೂರ್ಣ ಉಪವಾಸದ ಆಚರಣೆಯನ್ನು ಮಾಡ್ತಿದ್ದ ಉಪವಾಸವನ್ನು ಯಶಸ್ವಿಯಾಗಿ ಪೂರೈಸಿದ ನಂತರ ದ್ವಾದಶಿಯ ಬೆಳಿಗ್ಗೆ ಉಪವಾಸವನ್ನು ಅಂತ್ಯಗೊಳಿಸಲು ರಾಜ ಅಂಬರೀಷ ಸಿದ್ಧನಾಗಿದ್ದ ಪಾರಣೆಯ ಸಮಯ ಹತ್ತಿರವಿರುವಾಗ ಅಲ್ಲಿಗೆ ದೂರ್ವಾಸ ಮುನಿಗಳು ಬರ್ತಾರೆ ಅಂಬರೀಷನು ಸಕಲ ಗೌರವಗಳೊಂದಿಗೆ ದೂರ್ವಾಸ ಮುನಿಗಳನ್ನು ಸ್ವಾಗತಿಸ್ತಾನೆ ದೂರ್ವಾಸ ಮುನಿಗಳು ರಾಜನ ಅತಿಥಿಯಾಗಬೇಕೆಂಬ ಕೋರಿಕೆಯನ್ನು ಒಪ್ಪಿಕೊಂಡು ತನ್ನ ಪೂಜಾ ಪ್ರಾರ್ಥನೆಗಳನ್ನು ಮುಗಿಸಿ ಹಿಂದಿರುಗುವವರೆಗೂ ರಾಜನಿಗೆ ಕಾಯುವಂತೆ ಹೇಳ್ತಾರೆ ಸಾಧನಾ ದ್ವಾದಶ ಶುಭಗಳಿಗೆ ಮೀರುವ ಹಂತದಲ್ಲೂ ದೂರ್ವಾಸ ಮುನಿಗಳು ಬಾರದಿದ್ದಾಗ ರಾಜ ಅಂಬರೀಷನು ಸ್ವಲ್ಪ ನೀರು ಕುಡಿದು ಉಪವಾಸವನ್ನು ಅಂತ್ಯಗೊಳಿಸಿ ದೂರ್ವಾಸ ಮುನಿಗಳು ಬಂದ ಮೇಲೆ ಭೋಜನ ಮಾಡಿಸಲು ಕಾಯ್ತಾನೆ ಅಂಬರೀಷನು ಅತಿಥಿಯ ಭೋಜನದ ಮುಂಚೆಯೇ ಉಪವಾಸವನ್ನು ಮುರಿದದ್ದು ಆತಿಥ್ಯಕ್ಕೆ ಕರೆದು ಅವಮಾನಿಸಿದಂತೆ ಎಂದು ಭಾವಿಸಿ ಕೋಪಕ್ಕೆ ಹೆಸರುವಾಸಿಯಾದ ದೂರ್ವಾಸ ಮುನಿಗಳು ಅಂಬರೀಷನನ್ನು ಕೊಲ್ಲಲು ಒಬ್ಬ ರಾಕ್ಷಸನನ್ನು ಸೃಷ್ಟಿಸ್ತಾರೆ ವಿಷ್ಣುವಿನ ಪರಮಭಕ್ತನಾದ್ದರಿಂದ ವಿಷ್ಣು ಚಕ್ರವೇ ಅಂಬರೀಷನ ರಕ್ಷಣೆಗೆ ಬಂದು ರಾಕ್ಷಸನನ್ನು ನಾಶ ಮಾಡುವುದಲ್ಲದೆ ದೂರ್ವಾಸ ಮುನಿಗಳನ್ನು ಆಕ್ರಮಿಸಲು ಹಿಂಬಾಲಿಸುತ್ತೆ ದೂರ್ವಾಸ ಮುನಿಗಳು ಭಯದಿಂದ ಶಿವನ ಬಳಿ ರಕ್ಷಣೆ ಬಿಡಲು ಹೋಗ್ತಾರೆ ದೂರ್ವಾಸರನ್ನು ತನ್ನಿಂದ ಉಳಿಸಲಾಗದೆಂದು ಶಿವನು ಹೇಳಿ ಬ್ರಹ್ಮನ ಬಳಿ ಕಳಿಸ್ತಾನೆ ಬ್ರಹ್ಮನನ್ನು ತಲುಪಿದ ದೂರ್ವಾಸರಿಗೆ ಅಲ್ಲಿಯೂ ಅದೇ ಉತ್ತರ ಕಾದಿದ್ದು ಬ್ರಹ್ಮನು ದೂರ್ವಾಸರನ್ನು ವಿಷ್ಣುವಿನ ಬಳಿ ಕಳಿಸ್ತಾನೆ ಕಾಪಾಡೆಂದು ಬಂದ ದೂರ್ವಾಸರಿಗೆ ವಿಷ್ಣುವು ಅಹಂ ಪರಾಧೀನ ನಾನು ಭಕ್ತರ ಪರಾವಶ ಆದ್ದರಿಂದ ನನ್ನ ಚಕ್ರದಿಂದ ನಿನ್ನನ್ನು ಉಳಿಸಲಾರೆ ನೀನು ಉಳಿಯಬೇಕಾದರೆ ಅಂಬರೀಷನ ಬಳಿಯೇ ಹೋಗಿ ಪ್ರಾರ್ಥಿಸಿಕೋ ಅಂತ ಹೇಳ್ತಾನೆ ಕೊನೆಗೆ ದೂರ್ವಾಸ ಮುನಿಗಳು ರಾಜ ಅಂಬರೀಷನ ಬಳಿ ಬಂದು ತಮ್ಮ ತಪ್ಪಿಗಾಗಿ ಕ್ಷಮೆಯಾಚಿಸಿ ರಕ್ಷಣೆ ಕೊರ್ತಾರೆ ರಾಜ ಅಂಬರೀಷನು ವಿಷ್ಣುವನ್ನು ಪ್ರಾರ್ಥಿಸಿ ಚಕ್ರವನ್ನು ನಿಷ್ಕ್ರಿಯಗೊಳಿಸ್ತಾನೆ ಮುನಿಗಳು ರಾಜ ಅಂಬರೀಷನ ಭಕ್ತಿ ಮತ್ತು ಪ್ರೀತಿಯನ್ನು ಮನದಾಳದಿಂದ ಹೊಗಳಿ ಹರಸಿ ಹೊರಡ್ತಾರೆ ಇದು ಕಥೆಯ ಸಾರಾಂಶ ಈಗ ದೇಹಶಾಸ್ತ್ರದ ದೃಷ್ಟಿಯಿಂದ ಈ ಕಥೆಯ ವೈಜ್ಞಾನಿಕ ಚಿಂತನೆಯನ್ನು ನೋಡೋಣ ಅಂಬರೀಷ ಅಂದರೆ ಏನು ಅಂಬರ ಅಂದರೆ ಆಕಾಶ ಈಶಾ ಅಂದರೆ ಮುಖ್ಯ ಅಥವಾ ಪ್ರಧಾನ ಅಂತ ಚಿತ್ರದಲ್ಲಿ ನೋಡ್ಬೋದು ನಮ್ಮ ದೇಹದಲ್ಲಿರುವ ಗರಿಷ್ಠ ಆಕಾಶ ಅಂದರೆ ಬಾಯಿಯಿಂದ ಗುದದ್ವಾರದವರೆಗಿನ ಜೀರ್ಣಾಂಗದ ವ್ಯವಸ್ಥೆ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಆದ್ದರಿಂದ ಅಂಬರ ಅಂದರೆ ಜೀರ್ಣಾಂಗ ವ್ಯವಸ್ಥೆ ಜೀರ್ಣಾಂಗ ವ್ಯವಸ್ಥೆಯ ಮುಖ್ಯ ಭಾಗ ಸಣ್ಣ ಕರಳು ಅಂದರೆ ಸ್ಮಾಲ್ ಇಂಟೆಸ್ಟೈನ್ ಯಾಕೆಂದರೆ ನಾವು ತಿನ್ನುವ ಆಹಾರದ ಶೇಕಡ ತೊಂಬತ್ತರಷ್ಟು ಜೀರ್ಣ ಸಣ್ಣ ಕರಳಲ್ಲೇ ಆಗೋದು ಅಂದರೆ ನೈಂಟಿ ಪರ್ಸೆಂಟಷ್ಟು ಡೈಜೆಷನ್ ಸ್ಮಾಲ್ ಇಂಟಸ್ಟೈನಲ್ಲೇ ಆಗೋದು ಆದ್ದರಿಂದ ಅಂಬರೀಷ ಅಂದರೆ ಜೀರ್ಣಾಂಗ ವ್ಯವಸ್ಥೆಯ ಸಣ್ಣ ಕರಳು ಅಥವಾ ಸ್ಮಾಲ್ ಇಂಟೆಸ್ಟೈನ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ದುರ್ವಾಸ ಅಂದರೆ ಏನು ಪಂಚೇಂದ್ರಿಯಗಳಿಂದ ವಿಷಯ ಮಿದುಳನ್ನು ತಲುಪಿ ಅಲ್ಲಿ ಸಂಸ್ಕರಣೆ ನಡೆಯುತ್ತೆ ಅಂದರೆ ಪ್ರಾಸೆಸ್ ನಡೆಯುತ್ತೆ ವಿಭಿನ್ನ ಆಲೋಚನಾ ಶಕ್ತಿಯು ಬೇರೆ ಬೇರೆ ಋಷಿಗಳ ಪ್ರಭಾವವನ್ನು ಪ್ರತಿನಿಧಿಸುತ್ತೆ ಸಹಿಷ್ಣುತೆಯನ್ನು ಅಂದರೆ ಟಾಲರೆನ್ಸ್ ಅಥವಾ ಪೇಷನ್ಸನ್ನು ದುರ್ಬಲಗೊಳಿಸುವ ಆಲೋಚನಾ ಶಕ್ತಿಯೇ ದುರ್ವಾಸ ಇದೇ ರೀತಿ ನಮ್ಮ ಬೆಳವಣಿಗೆಯನ್ನು ಎತ್ತರಕ್ಕೆ ಏರಿಸುವ ಆಲೋಚನ ಶಕ್ತಿ ಭರದ್ವಾಜ ಅಚಲವನ್ನು ಚಲಿಸುವ ಆಲೋಚನಾ ಶಕ್ತಿ ಅಗಸ್ತ್ಯ ಅನಂತ ವಿಷಯಗಳನ್ನು ಕಬಳಿಸುವ ಆಲೋಚನಾ ಶಕ್ತಿ ಅತ್ರಿ ಅಜ್ಞಾನವನ್ನು ಓಡಿಸಿ ಜ್ಞಾನವನ್ನು ನೀಡುವ ಆಲೋಚನಾ ಶಕ್ತಿ ಗೌತಮ ಪಕ್ಷಪಾತದ ಆಲೋಚನಾ ಶಕ್ತಿ ಭೃಗು ಇದರ ಅರ್ಥ ನಮ್ಮಲ್ಲಿ ಬರುವ ಪ್ರತಿಯೊಂದು ಆಲೋಚನೆಯು ಋಷಿಗಳ ಪ್ರಭಾವವನ್ನು ಹೊಂದಿರುತ್ತೆ ಅಂಬರೀಷ ಮತ್ತು ದುರ್ವಾಸ ಅಂದರೆ ಏನು ಅಂತ ನೋಡಿದ್ವಿ ಉಪವಾಸವನ್ನು ಅಂತ್ಯಗೊಳಿಸುವ ಶುಭ ಸಮಯದಲ್ಲಿ ಊಟ ಮಾಡುವ ಮೊದಲು ಒಂದು ವಿಶೇಷ ಪ್ರಾರ್ಥನೆಯನ್ನು ಮಾಡುವ ಆಲೋಚನೆ ಬಂತು ಶುಭ ಸಮಯಕ್ಕಿಂತ ಮೊದಲು ಪೂರ್ಣಗೊಳ್ಳುವುದಿಲ್ಲ ಎಂದು ತಿಳಿದು ನೀರು ಕುಡಿದು ಉಪವಾಸವನ್ನು ಅಂತ್ಯಗೊಳಿಸುತ್ತಾ ಏಕಾದಶಿ ಉಪವಾಸ ವ್ರತದ ಫಲಕ್ಕೆ ಪಾತ್ರರಾಗುವುದು ದೂರ್ವಾಸರ ಕೋಪ ಮತ್ತು ಕೋಪದಿಂದ ದೈತ್ಯನ ಸೃಷ್ಟಿ ಅಂದರೆ ಏನು ಅಮೈಗ್ಡಲ ಎಂಬುದು ಮೆದುಳಿನ ಭಾಗ ಚಿತ್ರದಲ್ಲಿ ನೋಡ್ಬೋದು ಅದು ಪ್ರಾಥಮಿಕವಾಗಿ ಭಯ ಆತಂಕ ಮತ್ತು ಆಕ್ರಮಣ ಸೇರಿದಂತೆ ಭಾವನಾತ್ಮಕ ಪ್ರಕ್ರಿಯೆಗಳಿಗೆ ಸಂಬಂಧಿಸಿರುತ್ತೆ ಮೆದುಳಿನ ಎರಡು ಭಾಗದಲ್ಲೂ ಅಮೈಗ್ಡಲ ಇರುತ್ತೆ ಅಂದರೆ ಎಡ ಎಡ ಅಮೈಗ್ಡಲ ಬಲಮೆದುಳಿನಲ್ಲಿ ಬಲ ಅಮೈಗ್ಡಲ ಇರುತ್ತೆ ಸಾಮಾನ್ಯವಾಗಿ ಎಡಭಾಗದ ಮೆದುಳು ಅಂದರೆ ಲೆಫ್ಟ್ ಬ್ರೈನ್ ಪ್ರಾಬಲ್ಯ ಹೊಂದಿರುತ್ತೆ ಅಂದರೆ ಡಾಮಿನೆಂಟ್ ಆಗಿರುತ್ತೆ ಆಗ ಹಿಂದಿನ ನೆನಪುಗಳನ್ನು ನೋಡುತ್ತಾ ಅಥವಾ ಪರಿಗಣಿಸುತ್ತಾ ಈಗಿನ ಪರಿಸ್ಥಿತಿಯನ್ನು ಆಳವಾಗಿ ತಾರ್ಕಿಕ ಮತ್ತು ಎಚ್ಚರಿಕೆಯಿಂದ ಹೋಲಿಸುತ್ತೆ ಆದರೆ ಸಂಪೂರ್ಣವಾಗಿ ಹೊಸ ಅನುಭವ ಅಥವಾ ಹೆದರಿಸುವ ಅಥವಾ ಛೇಡಿಸುವ ಪರಿಸ್ಥಿತಿ ಎದುರಾದಾಗ ಮೆದುಳಿನ ಬಲಭಾಗ ಪ್ರಾಬಲ್ಯ ಹೊಂದುತ್ತೆ ಬಲಮೆದುಳು ಪ್ರಾಬಲ್ಯವಾದಾಗ ಅಂದರೆ ರೈಟ್ ಬ್ರೈನ್ ಡಾಮಿನೆಂಟ್ ಆದಾಗ ಅದು ಪರಾರಿ ಅಥವಾ ಹೋರಾಟದ ಪ್ರತಿಕ್ರಿಯೆಯನ್ನು ಸಕ್ರಿಯಗೊಳಿಸುತ್ತೆ ಅಂದರೆ ಫ್ಲೈಟ್ ಆರ್ ಫೈಟ್ ಮೋಡನ್ನ ಆಕ್ಟಿವೇಟ್ ಮಾಡುತ್ತೆ ಬಾಹ್ಯ ಪ್ರಚೋದನೆಯು ಅಂದರೆ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಮೆದುಳನ್ನು ಸಾಕಷ್ಟು ಆತಂಕಕ್ಕೆ ಒಳಪಡಿಸಿದಾಗ ಬಲಮೆದುಳಿನ ಅಮೈಡೆಲವು ನಮ್ಮ ತಾರ್ಕಿಕ ಆಲೋಚನಾ ಶಕ್ತಿಯನ್ನು ರದ್ದುಗೊಳಿಸಿ ಹೋರಾಟ ಅಥವಾ ಪರಾರಿ ಹಂತಕ್ಕೆ ಅಂದರೆ ಫ್ಲೈಟ್ ಆರ್ ಫೈಟ್ ಮೋಡ್ಗೆ ನಮ್ಮನ್ನು ಕರೆದೊಯ್ಯುವುದೇ ದೂರ್ವಾಸರ ಕೋಪ ಹೋರಾಟದ ಹಂತಕ್ಕೆ ಇಳಿದ ದೂರ್ವಾಸರು ಅಂದರೆ ಫೈಟ್ ಮೋಡ್ನಲ್ಲಿ ಕಾರ್ಟಿಸಾಲ್ ಎಂಬ ಒತ್ತಡದ ಹಾರ್ಮೋನ್ಗಳನ್ನು ಅಂದರೆ ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ಗಳನ್ನು ಹೆಚ್ಚಾಗಿ ಬಿಡುಗಡೆ ಮಾಡುತ್ತೆ ಬಿಡುಗಡೆಯಾದ ಹೆಚ್ಚಿನ ಕಾರ್ಟಿಸಾಲ್ ಹಾರ್ಮೋನ್ಗಳೇ ದೂರ್ವಾಸರು ಸೃಷ್ಟಿಸಿದ ದೈತ್ಯ ಅಂಬರೀಷನನ್ನು ಉಳಿಸಲು ವಿಷ್ಣು ಚಕ್ರವು ದೈತ್ಯನನ್ನು ಕೊಲ್ಲುವುದು ಅಂದರೆ ಏನು ಚಕ್ರ ಅಂದರೆ ಧರ್ಮದ ಸಂಕೇತ ಧರ್ಮ ಅಂದರೆ ಸಹಜ ಧರ್ಮ ಸಹಜ ಧರ್ಮಕ್ಕೆ ಅನುಗುಣವಾಗಿ ಕ್ರಿಯೆಯ ಚಲನೆಯೇ ಚಲನೆಯೇ ಚಕ್ರ ಅಂದರೆ ಒಳಹರಿವಿಗೆ ಇನ್ಪುಟ್ಗೆ ಸೂಕ್ತವಾದ ಕ್ರಿಯೆಯ ಚಲನೆ ಒತ್ತಡವು ಅಂದರೆ ಸ್ಟ್ರೆಸ್ ಹೆಚ್ಚು ಕಾರ್ಟಿಸಾಲ್ಗಳನ್ನು ಬಿಡುಗಡೆ ಮಾಡೋದರಿಂದ ಪರಾರಿ ಅಥವಾ ಹೋರಾಟ ಹಂತದಲ್ಲಿ ಅಂದರೆ ಫ್ಲೈಟ್ ಆರ್ ಫೈಟ್ ಮೋಡ್ನಲ್ಲಿ ರಕ್ತವು ನಮ್ಮ ಎದೆ ಮತ್ತು ಹೊಟ್ಟೆ ಭಾಗದಿಂದ ಅಂದರೆ ಗಟ್ ಭಾಗದಿಂದ ಆಚೆಗೆ ಹರಿಯುತ್ತಾ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸಿ ಅಂದರೆ ಇಮ್ಯುನಿಟಿಯನ್ನು ವೀಕ್ ಮಾಡಿ ಜೀರ್ಣಕಾರಿ ಮಾದರಿಯನ್ನು ಅಸ್ತವ್ಯಸ್ತ ಮಾಡುತ್ತೆ ಅಂದರೆ ಡೈಜೆಸ್ಟಿವ್ ಪ್ಯಾಟ್ರನ್ನ ಡಿಸ್ಟರ್ಬ್ ಮಾಡುತ್ತೆ ಹೆಚ್ಚಿನ ಕಾರ್ಟಿಸಾಲ್ ಬಿಡುಗಡೆ ವಾಯು ಅಂದರೆ ಗ್ಯಾಸ್ ಹೊಟ್ಟೆ ಉಬ್ಬರ ಬ್ಲೋಟಿಂಗ್ ವಿಸರ್ಜನಾ ರೀತಿಯಲ್ಲಿ ಅಸ್ತವ್ಯಸ್ತ ಮಾಡುತ್ತೆ ಅಂದರೆ ಎಕ್ಸ್ಕ್ರೀಷನ್ ಪ್ಯಾಟ್ರನ್ನ ಡಿಸ್ಟರ್ಬ್ ಮಾಡುತ್ತೆ ಹೆಚ್ಚಾದ ಕಾರ್ಟಿಸಾಲ್ ಬಿಡುಗಡೆ ಕರುಳಿನ ಹರಿತ್ವದ ತೊಂದರೆಗೆ ಅಂದರೆ ಇಂಟಸ್ಟೈನ್ ಪರ್ಮಿಯಬಿಲಿಟಿ ಸಿಂಡ್ರೋಮ್ಗೆ ಗುರಿ ಮಾಡುತ್ತೆ ಚಿತ್ರದಲ್ಲಿ ನೋಡ್ಬೋದು ಎಡ ಎಡಗಡೆ ಕೆಳಭಾಗದಲ್ಲಿರುವ ಚಿತ್ರ ಆ ಜಂಕ್ಷನ್ಗಳ ನಡುವೆ ಗ್ಯಾಪ್ ಕ್ರಿಯೇಟ್ ಆಗಿದೆ ಅದೇ ಇಂಟಸ್ಟೈನ್ ಪರ್ಮಿಯಬಿಲಿಟಿ ಸಿಂಡ್ರೋಮ್ ಈ ತೊಂದರೆಯು ಕರುಳಿನಿಂದ ಮಲಿನ ಮತ್ತು ವಿಷಭರಿತವಾದ ರಾಸಾಯನಿಕಗಳನ್ನು ರಕ್ತಕ್ಕೆ ಕಳಿಸುತ್ತೆ ಇದರಿಂದ ಮನುಷ್ಯನ ಜೀವಕ್ಕೆ ಅಪಾಯ ನಮ್ಮ ಉಪವಾಸವು ಒಳಹರಿವಾದಾಗ ಅಂದರೆ ಇನ್ಪುಟ್ ಆದಾಗ ಸಹಜ ಧರ್ಮದ ಕ್ರಿಯೆಯ ಚಲನೆಯು ಚಿಕ್ಕ ಕರುಳನ್ನು ವಿಶ್ರಾಂತಿ ಅಥವಾ ನಿಷ್ಕ್ರಿಯ ಸ್ಥಿತಿಯಲ್ಲಿ ಇಡುತ್ತೆ ಆ ಸ್ಥಿತಿಯಲ್ಲಿ ಹೆಚ್ಚಾದ ಕಾರ್ಟಿಸಾಲ್ ಕರುಳಿನ ಮೇಲೆ ಯಾವ ತೊಂದರೆಯನ್ನು ಮಾಡಲಾರದು ಮೇಲಾಗಿ ನಿರಂತರ ಏಕಾದಶಿ ಉಪವಾಸದಿಂದ ಕರುಳಿನ ಪದರವು ಬಲಶಾಲಿಯಾಗಿ ಅಂದರೆ ಇಂಟಸ್ಟಿನಲ್ ಲೈನಿಂಗ್ ಸ್ಟ್ರಾಂಗ್ ಆಗಿ ಕರುಳಿನ ಹರಿತ್ವದ ತೊಂದರೆಗೂ ಒಳಗಾಗೋದಿಲ್ಲ ಅಂದರೆ ಇಂಟಸ್ಟೈನ್ ಪರ್ಮಿಯಬಿಲಿಟಿ ಸಿಂಡ್ರೋಮ್ಗೆ ಒಳಗಾಗಲ್ಲ ಏಕಾದಶಿ ಉಪವಾಸವು ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಿಂದ ನಿರೋಧಕ ಶಕ್ತಿಯನ್ನು ಕಾರ್ಟಿಸಾಲ್ ದುರ್ಬಲ ಮಾಡೋಕ್ಕಾಗಲ್ಲ ಅರ್ಥ ಚಕ್ರವು ಅಥವಾ ಸಹಜ ಕ್ರಿಯೆಯ ಚಲನೆಯು ಹೆಚ್ಚಾದ ಕಾರ್ಟಿಸಾಲ್ಗಳ ಪರಿಣಾಮವನ್ನು ಅಥವಾ ದೂರ್ವಾಸರು ಸೃಷ್ಟಿಸಿದ ದೈತ್ಯನನ್ನು ನಾಶ ಮಾಡಿದ ಹಾಗೆ ಇಂಥ ಚಕ್ರ ನಮ್ಮೆಲ್ಲರ ಒಳಗೆ ಪ್ರತಿನಿತ್ಯವೂ ಕ್ರಿಯಾರೂಪವಾಗಿದೆ ನಮ್ಮ ಒಳಹರಿವಿಗೆ ಅಂದರೆ ಇನ್ಪುಟ್ಗೆ ಅನುಗುಣವಾಗಿ ಸ್ವಾಭಾವಿಕವಾದ ಫಲಿತಾಂಶವನ್ನು ಕೊಡುವುದೇ ವಿಷ್ಣು ಚಕ್ರ ದೂರ್ವಾಸರನ್ನೇ ನಶಿಸಲು ವಿಷ್ಣು ಚಕ್ರವು ಹಿಂಬಾಲಿಸುವುದು ಅಂದರೆ ಏನು ಹೆಚ್ಚಾದ ಕಾರ್ಟಿಸಾಲ್ ನಮ್ಮ ಯಾಕೃತ್ತು ಅಂದರೆ ಲಿವರ್ನಲ್ಲಿರುವ ಪ್ರೋಟೀನ್ ಮತ್ತು ಫ್ಯಾಟ್ಗಳನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತಾ ಹೈಪರ್ಗ್ಲೈಸಿಮಿಯಾ ಹೈ ಬ್ಲಡ್ ಶುಗರ್ಗೆ ಕಾರಣವಾಗುತ್ತೆ ಚಿತ್ರದಲ್ಲಿ ನೋಡ್ಬೋದು ಹೈಪರ್ಗ್ಲೈಸಿಮಿಯಾ ರಕ್ತದೊಳಗೆ ಇನ್ಸುಲಿನ್ಗಳನ್ನು ಕಡಿಮೆ ಮಾಡುತ್ತೆ ಅಥವಾ ತೆಗೆದುಹಾಕುತ್ತೆ ಇನ್ಸುಲಿನ್ ಇಲ್ಲದೆ ರಕ್ತದೊಳಗಿನ ಗ್ಲೂಕೋಸ್ ಕೋಶದ ಒಳಗೆ ಹೋಗಲ್ಲ ಅಂದರೆ ಸೆಲ್ ಒಳಗೆ ಹೋಗಲ್ಲ ಗ್ಲೂಕೋಸ್ ಮೆದುಳಿಗೆ ಮುಖ್ಯ ಇಂಧನ ಅಂದರೆ ಮೇನ್ ಫ್ಯೂಯಲ್ ಗ್ಲೂಕೋಸ್ ಇಲ್ಲದೆ ಮೆದುಳಿನ ರಾಸಾಯನಿಕ ದೂತರಾದ ಅಂದರೆ ಬ್ರೈನ್ ಕೆಮಿಕಲ್ ಮೆಸೆಂಜರ್ಸ್ ಆದ ನರ ಪ್ರೇಕ್ಷಕಗಳು ಟ್ರಾನ್ಸ್ಮಿಟರ್ಸ್ ಉತ್ಪತ್ತಿಯಾಗದೆ ನ್ಯೂರಾನ್ಗಳ ನಡುವಿನ ಸಂವಹನ ಕುಸಿದು ಅಂದರೆ ಕಮ್ಯುನಿಕೇಷನ್ ಕಟ್ಟಾಗಿ ಸ್ಮರಣಶಕ್ತಿ ನಶಿಸಿ ಮೆಮೊರಿ ಲಾಸ್ ಆಗಿ ಪ್ರಜ್ಞಾರಹಿತ ಸ್ಥಿತಿಗೆ ಕರೆದೊಯ್ಯುತ್ತೆ ಅಂದರೆ ಸ್ಟೇಜಿಗೆ ಕರೆದೊಯ್ಯುತ್ತೆ ಹೆಚ್ಚಾದ ಕಾರ್ಟಿಸಾಲ್ಗಳ ಸಹಜ ಧರ್ಮಕ್ಕೆ ಅನುಗುಣವಾಗಿ ಕ್ರಿಯೆಯ ಚಲನೆಯೇ ಹೈಪರ್ಗ್ಲೈಸಿಮಿಯಾ ಹೈಪರ್ಗ್ಲೈಸಿಮಿಯಾ ಮೆದುಳಿನ ಮೇಲೆ ನಡೆಸುವ ಆಕ್ರಮಣವೇ ದೂರ್ವಾಸರನ್ನು ಬೆನ್ನತ್ತಿದ ವಿಷ್ಣು ಚಕ್ರ ದೂರ್ವಾಸರು ರಕ್ಷಣೆಗಾಗಿ ಶಿವ ಬ್ರಹ್ಮ ವಿಷ್ಣು ಮತ್ತು ಅಂಬರೀಷನ ಮೊರೆ ಹೋಗೋದು ಅಂದರೆ ಏನು ಮೆದುಳಿನಲ್ಲಿ ಮೂರು ಮುಖ್ಯ ಭಾಗಗಳಿದೆ ಒಂದು ಸೆರೆಬ್ರಮ್ ಎರಡನೇದು ಸೆರೆಬುಲಮ್ ಮೂರನೇದು ಸ್ಟೆಮ್ ಸೆರೆಬ್ರಮ್ ಅಂದರೆ ಮನಸ್ಸು ಅದು ಆಲೋಚನೆಗಳ ಕೇಂದ್ರ ಶಿವ ಮನಸ್ಸಿನ ಅಭಿಮಾನಿ ದೇವತೆ ಆಲೋಚನೆಯು ಹೈಪರ್ಗ್ಲೈಸೆಮಿಯದಿಂದ ರಕ್ಷಣೆ ನಿರೀಕ್ಷಿಸಿ ಸೆರೆಬ್ರಮ್ಗೆ ಹೋಗುತ್ತೆ ವಿವಿಧ ಆಲೋಚನೆಗೆ ಸಂಬಂಧಿಸಿದ ಪ್ರಕ್ರಿಯೆಗಳ ಉಸ್ತುವಾರಿಯನ್ನು ಸೆರೆಬ್ರಮ್ ಹೊಂದಿರುತ್ತೆ ಹೊರತು ಕ್ರಿಯೆಯನ್ನಲ್ಲ ಹೈಪರ್ಗ್ಲೈಸೆಮಿಯವನ್ನು ಗುಣಪಡಿಸುವುದು ಒಂದು ಕ್ರಿಯೆಯಾದ್ದರಿಂದ ಸೆರೆಬ್ರಮ್ನಿಂದ ಆಗದು ಎಂದು ಸೆರೆಬಲಮ್ಗೆ ಕಳಿಸುತ್ತೆ ಅಂದರೆ ಶಿವ ದುರ್ವಾಸರನ್ನು ತನ್ನಿಂದ ಉಳಿಸಲಾಗದೆಂದು ಬ್ರಹ್ಮನ ಬಳಿ ಕಳಿಸ್ತಾನೆ ಸೆರೆಬೆಲಮ್ ಅಂದರೆ ಇಚ್ಛಾಪೂರ್ವಕ ಕ್ರಿಯೆಯ ಕೇಂದ್ರ ವಾಲಂಟರಿ ಫಂಕ್ಷನ್ ಸೆಂಟರ್ ಇಚ್ಛಾಪೂರ್ವಕ ಅಂದರೆ ಮೂಳೆ ಮಾಂಸಗಳ ಚಲನೆ ತರಹದ ಕ್ರಿಯೆಗಳು ಕ್ರಿಯೆಯ ಆರಂಭ ಬ್ರಹ್ಮನಿಂದಲೇ ಆದ್ದರಿಂದ ಆಲೋಚನೆಯು ಹೈಪರ್ಗ್ಲೈಸಮಿಯಾದಿಂದ ರಕ್ಷಣೆ ನಿರೀಕ್ಷಿಸಿ ಸೆರೆಬೆಲಮ್ಗೆ ಹೋಗುತ್ತೆ ಗುಣಪಡಿಸುವುದು ಸ್ವಯಂಚಾಲಿತ ಕ್ರಿಯೆ ಅಂದರೆ ಇನ್ವಾಲಿಯೆಂಟರಿ ಅಥವಾ ಆಟೋಮೆಟಿಕ್ ಕ್ರಿಯೆ ಮತ್ತು ಸೆರೆಬುಲಮ್ ಸ್ವಯಂಚಾಲಿತ ಕ್ರಿಯೆಯನ್ನು ನಿಯಂತ್ರಿಸಲಾರದು ಆದ್ದರಿಂದ ಸೆರೆಬುಲಮ್ ಆಲೋಚನೆಯನ್ನು ಬ್ರೈನ್ ಸ್ಟೆಮ್ಗೆ ಕಳಿಸುತ್ತೆ ಅಂದರೆ ಬ್ರಹ್ಮನು ದೂರ್ವಾಸರನ್ನು ವಿಷ್ಣುವಿನ ಬಳಿ ಕಳಿಸ್ತಾನೆ ಬ್ರೈನ್ ಸ್ಟೆಮ್ ಅಂದರೆ ಸ್ವಯಂಚಾಲಿತ ಕ್ರಿಯೆಯ ಕೇಂದ್ರ ಇನ್ವಾಲಿಯೆಂಟರಿ ಮತ್ತು ಆಟೋಮೆಟಿಕ್ ಫಂಕ್ಷನ್ ಸೆಂಟರ್ ಮತ್ತು ಅದರ ನಿಯಂತ್ರಣ ವಿಷ್ಣುವಿನಿಂದಲೇ ಆಗೋದು ಬ್ರೈನ್ ಸ್ಟೆಮ್ ಮೆದುಳು ಮತ್ತು ದೇಹದ ಉಳಿದ ಭಾಗಗಳ ನಡುವಿನ ಸಂದೇಶ ಅಥವಾ ಸಂವಹನವನ್ನು ನಿಯಂತ್ರಿಸುತ್ತೆ ಆಲೋಚನೆಯು ಹೈಪರ್ಗ್ಲೈಸೆಮಿಯಾದಿಂದ ರಕ್ಷಣೆ ನಿರೀಕ್ಷಿಸಿ ಬ್ರೈನ್ ಸ್ಟೆಮ್ಗೆ ಹೋಗುತ್ತೆ ಅಲ್ಲಿ ವಿಷ್ಣು ಅಹಂ ಅಹಂಭಕ್ತಪರಾಧೀನ ಅಂತ ಹೇಳ್ತಾನೆ ಅಂದರೆ ಚಿಕ್ಕ ಕರುಳು ಭಗವಂತನ ಪ್ರೀತಿಗಾಗಿ ಏಕಾದಶಿ ಉಪವಾಸ ಮಾಡಿದ್ದರಿಂದ ಸ್ವಯಂಚಾಲಿತ ಕ್ರಿಯೆಗಳ ಉತ್ತಮ ಕಾರ್ಯಕ್ಷಮತೆಗೆ ಬೆಂಬಲ ನೀಡದಕ್ಕಾಗಿ ಚಿಕ್ಕ ಕರುಳಿನ ಪರವಾಗಿರುವೆನೆಂದು ಹೇಳ್ತಾನೆ ಬ್ರೈನ್ ಸ್ಟೆಮ್ ಆಲೋಚನೆಯನ್ನು ಚಿಕ್ಕ ಕರಳಿಗೆ ಕಳಿಸುತ್ತೆ ಅಂದರೆ ವಿಷ್ಣು ದೂರ್ವಾಸರನ್ನು ಅಂಬರೀಷನಿಗೆ ಮೊರೆ ಹೋಗೆಂದು ಕಳಿಸ್ತಾನೆ ಆಲೋಚನೆಯು ಚಿಕ್ಕ ಕರಳಿಗೆ ಮೊರೆ ಹೋದಾಗ ಹೈಪರ್ಗ್ಲೈಸಮಿಯ ಗುಣವಾಗುತ್ತೆ ಅಂದರೆ ದೂರ್ವಾಸರನ್ನು ಅಂಬರೀಷ ಕಾಪಾಡ್ತಾನೆ ಅಂಬರೀಷ ದೂರ್ವಾಸರನ್ನು ಹೇಗೆ ಕಾಪಾಡ್ತಾನೆ ಅಂದರೆ ಚಿಕ್ಕ ಕರಳು ಹೈಪರ್ಗ್ಲೈಸಮಿ ಹೈಪರ್ಗ್ಲೈಸಮಿಯವನ್ನು ಹೇಗೆ ಗುಣಪಡಿಸುತ್ತೆ ಮತ್ತು ವಿಷ್ಣು ದೂರ್ವಾಸರನ್ನು ಯಾಕೆ ಅಂಬರೀಷನ ಬಳಿ ಕಳಿಸ್ತಾನೆ ಅಂದರೆ ಬ್ರೈನ್ ಸ್ಟೆಮ್ ಆಲೋಚನೆಯನ್ನು ಚಿಕ್ಕ ಕರುಳಿಗೆ ಯಾಕೆ ಕಳಿಸುತ್ತೆ ಸರಿಯಾದ ಆಹಾರ ಸೇವನೆಯಿಂದ ಇನ್ಸುಲಿನ್ ಉತ್ಪತ್ತಿಯನ್ನು ಹೆಚ್ಚಿಸಬಹುದು ಇದು ಚಿಕ್ಕ ಕರುಳಿನ ಕ್ರಿಯೆ ಕರುಳಿನ ಒಳಪದರದಲ್ಲಿ ಅಂದರೆ ಇಂಟಸ್ಟಿನಲ್ ಲೈನಿಂಗ್ನಲ್ಲಿ ಎಂಟರೋ ಇಂಡೋಕ್ರಿನ್ ಕೋಶಗಳು ಇರುತ್ತೆ ಎಂಟರೋ ಇಂಡೋಕ್ರಿನ್ ಸೆಲ್ಸ್ ಇರುತ್ತೆ ಚಿತ್ರದಲ್ಲಿ ನೋಡ್ಬೋದು ಈ ಕೋಶಗಳು ಕೆಲವು ನಿರ್ದಿಷ್ಟ ಪ್ರಚೋದನೆಗೆ ಅಥವಾ ಆಲೋಚನೆಗೆ ಪ್ರತಿಕ್ರಿಯೆಯಾಗಿ ಅಂದರೆ ಸ್ಪೆಸಿಫಿಕ್ ಸ್ಟಿಮ್ಯುಲಸ್ಗೆ ರೆಸ್ಪಾನ್ಸ್ ಆಗಿ ವಿವಿಧ ರೀತಿಯ ಹಾರ್ಮೋನ್ಸ್ ಉತ್ಪತ್ತಿ ಮಾಡುತ್ತೆ ಈ ಹಾರ್ಮೋನ್ಗಳಿಂದ ಆಗುವ ಉತ್ ಉಪಯೋಗಗಳಲ್ಲಿ ಮೇಧೋಜೀರಿಕ ಗ್ರಂಥಿಯಲ್ಲಿ ಅಂದರೆ ಪ್ಯಾನ್ಕ್ರಿಯಾಸ್ನಲ್ಲಿ ಹೆಚ್ಚಿನ ಪ್ರಮಾಣದ ಇನ್ಸುಲಿನ್ ಉತ್ಪತ್ತಿಯೂ ಒಂದು ಹೈಪರ್ ಗ್ಲೈಸೆಮಿಯವನ್ನು ಗುಣಪಡಿಸಲು ಇನ್ಸುಲಿನ್ ಉತ್ಪತ್ತಿಯು ಬಹಳ ಮುಖ್ಯ ಇನ್ಸುಲಿನ್ ಉತ್ಪತ್ತಿಯಾಗಲು ಎಂಟರೋ ಎಂಡೋಕ್ರಿನ್ ಕೋಶಗಳ ಹಾರ್ಮೋನ್ ಜೊತೆಗೆ ಮೇಧೋಜೀವಿಕ ಗ್ರಂಥಿಯಲ್ಲಿ ಅಂದರೆ ಪ್ಯಾನ್ಕ್ರಿಯಾಸ್ನಲ್ಲಿ ಇನ್ಸುಲಿನ್ ಇನ್ಸುಲಿನ್ ಉತ್ಪಾದಿಸುವ ಕೋಶಗಳೂ ಬೇಕು ಉಪವಾಸದಿಂದ ಅಂಥ ಕೋಶಗಳ ಉತ್ಪತ್ತಿ ಪ್ರಮಾಣ ಹೆಚ್ಚಾಗತ್ತೆ ಚಿತ್ರದಲ್ಲಿ ನೋಡ್ಬೋದು ಅದು ಕೋಶದ ಚಿತ್ರ ಸೆಲ್ ಮೆಂಬ್ರೇನಲ್ಲಿ ಇನ್ಸುಲಿನ್ ರಿಸೆಪ್ಟರ್ಸ್ ಇದೆ ಇನ್ಸುಲಿನ್ ರಿಸೆಪ್ಟರ್ಸಲ್ಲಿ ಇನ್ಸುಲಿನ್ ಬಂದಾಗ ಗ್ಲೂಕೋಸ್ ಗೇಟ್ ಫಾರ್ಮ್ ಆಗಿ ಗ್ಲೂಕೋಸ್ ಸೆಲ್ ಒಳಗೆ ಬರುತ್ತೆ ಕೋಶದೊಳಗೆ ಬರುತ್ತೆ ಇನ್ಸುಲಿನ್ ಉತ್ಪತ್ತಿಯಾಗಿ ರಕ್ತದಲ್ಲಿ ಸೇರಲು ಗ್ಲೂಕೋಸ್ ಕೋಶದ ಒಳಗೆ ಹೋಗುತ್ತೆ ಮತ್ತು ನರಪ್ರೇಕ್ಷಕಗಳು ಉತ್ಪತ್ತಿಯಾಗಿ ಸ್ಮರಣಶಕ್ತಿಯನ್ನು ಉಳಿಸಿ ಪ್ರಜ್ಞಾರಹಿತ ಸ್ಥಿತಿಗೆ ಹೋಗದಂತೆ ಮಾಡುತ್ತೆ ಚಿತ್ರದಲ್ಲಿ ನೋಡ್ಬೋದು ಎಡಗಡೆ ನ್ಯೂರಾನ್ಗಳ ಚಿತ್ರ ಅದು ಆ ನ್ಯೂರಾನ್ಗಳ ನಡುವೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಉತ್ಪತ್ತಿಯಾಗಿ ಅಂದರೆ ನರಪ್ರೇಕ್ಷಕಗಳ ಉತ್ಪತ್ತಿಯಾಗಿ ಬ್ರೈನ್ ಕಮ್ಯುನಿಕೇಷನ್ ಆನ್ ಆಗಿರುತ್ತೆ ಅದರಿಂದ ಮೆಮೊರಿ ಲಾಸ್ ಆಗದೆ ಅಥವಾ ಕೋಮಾ ಸ್ಟೇಜ್ ಹೋಗದಿರೋ ಥರ ಮಾಡುತ್ತೆ ಅದಕ್ಕಾಗಿ ವಿಷ್ಣು ಅಂದರೆ ಬ್ರೈನ್ ಸ್ಟೆಮ್ ದೂರ್ವಾಸರನ್ನು ಅಂದರೆ ನಿರ್ದಿಷ್ಟ ಆಲೋಚನೆ ಅಥವಾ ಸ್ಪೆಸಿಫಿಕ್ ಸ್ಟಿಮ್ಯುಲಸನ್ನು ಅಂಬರೀಷನ ಬಳಿ ಕಳಿಸ್ತಾನೆ ಅಂದರೆ ಚಿಕ್ಕ ಕರಳು ಅಥವಾ ಸ್ಮಾಲ್ ಇಂಟಸ್ಟ್ ಕಳಿಸ್ತಾನೆ ಈ ಅದ್ಭುತ ಕಥೆಯು ನಮಗೆ ಬರೀ ನೈತಿಕ ಪಾಠವನ್ನಲ್ಲದೆ ಕರಳು ಮೆದುಳು ಮತ್ತು ಉಪವಾಸಕ್ಕೆ ಸಂಬಂಧಿಸಿದ ಗಹನವಾದ ವಿಜ್ಞಾನವನ್ನು ತಿಳಿಸುತ್ತೆ ಇಷ್ಟು ಆಳವಾದ ವಿಜ್ಞಾನವನ್ನು ಒಳಗೊಂಡಿರುವ ಕಥೆಗಳು ನಮ್ಮ ವೇದೋಪನಿ ವೇದೋಪನಿಷತ್ ಪುರಾಣ ಇತಿಹಾಸಗಳ ಹಿರಿಮೆ ಮತ್ತು ಮಹಿಮೆಗಳನ್ನು ತಿಳಿಸುತ್ತಾ ಅದು ದೈವಿಕ ವಿನ್ಯಾಸದ ಆಧ್ಯಾತ್ಮಿಕ ವಿಜ್ಞಾನವೆಂದು ದೃಢೀಕರಿಸುತ್ತೆ ಆಧ್ಯಾತ್ಮಿಕ ವಿಜ್ಞಾನದ ವೈಭವವನ್ನು ಅರ್ಥ ಮಾಡಿಕೊಳ್ಳೋದು ತತ್ವಶಾಸ್ತ್ರದ ಸಾರ ಅಷ್ಟೇ ಅಲ್ಲದೆ ಪ್ರತಿಯೊಂದು ಜೀವಿಗೂ ಭಗವಂತನ ಅದ್ಭುತವಾದ ಯೋಜನೆಯನ್ನು ಗ್ರಹಿಸುವ ಉಡುಗೊರೆಯಾಗಿದೆ ಶ್ರೀ ವೇದವ್ಯಾಸರ ಕೃತಿಗಳು ಇಡೀ ವಿಜ್ಞಾನ ಸಮುದಾಯಕ್ಕೆ ಉಲ್ಲೇಖಗಳಾಗಿ ಅಂದರೆ ಸಿಟೇಷನ್ಸ್ಗಳಾಗಿ ನಿಲ್ಲುತ್ತೆ ಆದರೆ ಅದು ನಮಗೆ ಅರ್ಥ ಆಗಬೇಕಷ್ಟೆ ವೈಜ್ಞಾನಿಕ ಶಾಸ್ತ್ರಜ್ಞರಾದ ಶ್ರೀ ಮಧ್ವಾಚಾರ್ಯರಿಗೆ ಹಾಗೂ ಮಧ್ವಂತರ್ಗತ ಶ್ರೀ ಕೃಷ್ಣ ಪರಮಾತ್ಮನಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮೊಳಗೆ ಮತ್ತು ಹೊರಗಿರುವ ದೈವಿಕ ವಿನ್ಯಾಸವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಲಿತು ಅರ್ಥೈಸಲು ಜ್ಞಾನ ಮತ್ತು ದೃಢತೆಯನ್ನು ಬೇಡುತ್ತಾ ಈ ಮಾತುಗಳನ್ನು ಮುಗಿಸ್ತೀನಿ ಕೃಷ್ಣಾರ್ಪಣ ಕೃಷ್ಣಂ ಒಂದೇ ಜಗದ್ಗುರುಂ